ಹೊಸಕೋಟೆಯಲ್ಲಿ ನಿತೀಶ್ ರಾಜಕೀಯ ಭವಿಷ್ಯವೇನು ಎಂಟಿಬಿಗೆ ಬಿಜೆಪಿ ಮತ್ತೆ ಟಿಕೆಟ್ ಶರತ್ ಜೊತೆ ಮತ್ತೆ ಫೈಟಿಂಗ್ ಹೇಗಿದೆ ಹೊಸಕೋಟೆ ರಾಜಕೀಯ ರಣಕಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಅಭಿಷೇಕ ಬೆಂಗಳೂರು ಪಕ್ಕದಲ್ಲೇ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗಿರ್ತಕ್ಕಂತ ಕ್ಷೇತ್ರ ಪ್ರತಿ ಬಾರಿ ಕೂಡ ಇಲ್ಲಿ ಕೊನೆ ಬೂತ್ ವರ್ಗೂ ರಿಸಲ್ಟ್ ವೈಟಿಂಗ್ ಅಲ್ಲಿರುತ್ತೆ ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಕಣ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆ ಇರುತ್ತೆ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಕುಟುಂಬಗಳ ನಡುವಿನ ಪ್ರತಿಷ್ಠೆ ಎರಡು ವ್ಯಕ್ತಿಗಳ ನಡುವಿನ ಪ್ರತಿಷ್ಠೆ ಅವ್ರು ಯಾವುದೇ ಪಕ್ಷದಲ್ಲಿರ್ಲಿ ಬೇರೆ ಬೇರೆ ಪಕ್ಷದಲ್ಲಿರ್ತಾರೆ ಅಪೋನೆಂಟ್ ಆಗಿರ್ತಾರೆ ಎಂಟಿ ಬಿ ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಶರತ್ ಬಚ್ಚೇಗೌಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಎಂಟಿ ಬಿ ನಾಗರಾಜ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ನ ಸ್ಪರ್ಧೆ ಮಾಡಿ ಗೆದ್ದಿದ್ರು ಆದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಶರತ್ ಬಚ್ಚೇಗೌಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೈ ಎಲೆಕ್ಷನ್ ಇಂಡಿಪೆಂಡೆಂಟ್ ಎಂಎಲ್ ಎ ಆಗ್ತಾರೆ ಗೆಲ್ತಾರೆ ನಿಂತ್ಕೊಂಡು ಇದೇ ಎಂಟಿ ಬಿ ನಾಗರಾಜ್ ಬಿಜೆಪಿ ಬಂದು ಸೋ ಸೋದ್ರು ಕೂಡ ಎಂ ಎಲ್ ಸಿ ಆಗಿ ಮಂತ್ರಿ ಆಗ್ತಾರೆ ಸೊ ಎಪ್ಪತ್ತೆರಡು ವರ್ಷ ಆಯ್ತು ನನಗೆ ಈ ಬಾರಿ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಚುನಾವಣೆಗೂ ಮುನ್ನವೇ ಒಂದು ಆರು ತಿಂಗಳ ಮುಂಚೆನೆ ಹೈಕಮಾಂಡ್ ಗೆ ಪತ್ರ ಬರೆದಿದ್ರು ನಾನು ಎಮ್ ಎಲ್ ಸಿ ಆಗಿದ್ದೇನೆ ಸೊ ಇನ್ನೂ ಒಂದು ಮೂರು ವರ್ಷ ಮೂರು ವರ್ಷ ಇರಬಹುದು ಹಾಗಾಗಿ ಎಮ್ ಎಲ್ ಸಿ ಆಗಿ ರಾಜಕೀಯ ನಿವೃತ್ತಿಯನ್ನ ಪಡಿತೇನೆ ಆ ಒಂದು ಗ್ಯಾಪ್ ಅಲ್ಲಿ ಮಗನನ್ನ ರಾಜಕೀಯ ಭವಿಷ್ಯದಲ್ಲಿ ಉಜ್ವಲ ಮಾಡಬೇಕು ಎಂ ಎಲ್ ಎ ಮಾಡಬೇಕು ಅನ್ನೋ ಒಂದು ಕನಸನ ಇತ್ತು ಎಂಟಿ ಬಿ ನಾಗರಾಜ್ಗೆ ಆದ್ರೆ ಅವರ ಒಂದು ಆಸೆಗೆ ಕನಸಿಗೆ ನಿರಾಸೆ ಆಗಿದೆ ಹೌದು ಯಾಕಂದ್ರೆ ಈಗ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಮಗನ್ಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಹೈಕಮಾಂಡ್ ಎಲ್ಲ ನೋಡಿದ್ರು ಅಪ್ಪನ್ನೇ ಸೋಲಿಸ್ತು ಶರದ್ ಬಚ್ಚಗೌಡ ಮಗನ್ ಬಿಟ್ಟು ಬಿಡ್ತಾರ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲ ಅವಕಾಶ ಕೆಲವು ಕಡೆ ಏನು ತಂದೆಗೆ ಟಿಕೆಟ್ ಮಿಸ್ ಮಾಡಿ ಅಪ್ಪನ್ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯವರು ಹತ್ತು ಕ್ಷೇತ್ರ ಹೆಚ್ಚು ಕಮ್ಮಿ ಆತರ ಆಗಿದೆ ಹಾಗಾಗಿ ಇವ್ರಿಗೂ ಕೂಡ ಟಿಕೆಟ್ ಸಿಗಬಹುದೇನೋ ಮಗನಿಗೆ ಲೆಕ್ಕಾಚಾರ ಇತ್ತು ಬಟ್ ಎಂ ಎಲ್ ಸಿ ಆಗಿದ್ದಾರೆ ಇವರಿಗೆ ಸೊ ಎಂ ಎಲ್ ಸಿ ಆಗಿದ್ದಕೊಂಡು ಯಾಕೆ ಟಿಕೆಟ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಯಾಕಂದ್ರೆ ಅಲ್ಲಿ ಉಮೇಶ್ ಕತ್ತಿ ಮಗ ನಿಖಿಲ್ ಕತ್ತಿ ಕೊಟ್ರು ಆನಂದ್ ಸಿಂಗ್ ಮಗ ಸಿದ್ಧಾರ್ಥ ಸಿಂಗ್ ಕೊಟ್ರು ಬಿ ಎಸ್ ವೈ ಮಗ ವಿಜಯೇಂದ್ರ ಟಿಕೆಟ್ ಕೊಟ್ರು ಉಮೇಶ್ ಜಾಧವ್ ಮಗನಿಗೆ ಅವಿನಾಶ್ ಜಾಧವ್ ಟಿಕೆಟ್ ಕೊಟ್ಟರು ಬಸರಾಜ್ ಎಂ ಪಿ ಬಸವರಾಜ್ ಅವ್ರ ಮಗ ಗಣೇಶ್ ಟಿಕೆಟ್ ಕೊಟ್ಟು ತುಮಕೂರಲ್ಲಿ ಹೌದು ಸೊ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಬಿಡು ನಾನು ಎಂಎಲ್ ಸಿ ಅಲ್ವಾ ನನ್ನ ಮಗನಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು ಎಂಟಿ ಬಿ ನಾಗರಾಜ್ ಅವರ ನಿರೀಕ್ಷೆ ಉಸಿಯಾಗಿದೆ ಸುಳ್ಳಾಗಿದೆ ಸೊ ಬಿಜೆಪಿ ಕೆಲವೊಂದಿಷ್ಟು ಸರ್ವೆ ಮಾಡಿದಾಗ ನಾವು ಕೂಡ ಹೇಳಿದ್ವಿ ಕರ್ನಾಟಕ ಟಿವಿಯಲ್ಲಿ ನಿತೀಶ್ ಪುರುಷೋತ್ತಮ್ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಸುಲಭ ಆಗ್ಬಿಡುತ್ತೆ ಶರತ್ ಬಚ್ಚೇಗೌಡರಿಗೆ ಆರಾಮಾಗಿ ಅನ್ನೋ ರಿಪೋರ್ಟ್ ಬಂದಿದೆ ಅಂತ ಬಹುಶಃ ಬಿಜೆಪಿ ಕೂಡ ರಿಪೋರ್ಟ್ ಬಂದಿರ್ಬೋದು ಮಗನ್ಗೆ ಟಿಕೆಟ್ ಕೊಟ್ರೆ ಶರತ್ ಬಚ್ಚೇಗೌಡ್ರ ಆರಾಮಾಗಿ ಸುಲಭವಾಗಿ ವಿಧಾನಸೌಧ ಮೆಟ್ಲೇರ್ ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ತೀವ್ರ ಪೈಪೋಟಿ ಇರ್ಲಿ ಅನ್ನೋ ಕಾರಣಕ್ಕೆ ಎಂಟಿ ಬಿ ನಾಗರಾಜ್ ಕೊಟ್ಟಂತೆ ಕಾಣಿಸ್ತಾ ಇದೆ ಅದೇ ಕೂಡ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಸ್ವಾಭಿಮಾನಿ ಕಹಳೆಯನ್ನ ಮೊಳಗಿಸಿ ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಈಗ ಕಾಂಗ್ರೆಸ್ ಸಿಂಬಲ್ ಬೇರೆ ಇದೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ನ ವೋಟರ್ಸ್ ಇರ್ತಾರೆ ಸೊ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಹೊಸಕೋಟೆಲ್ ರೋಚಕ ಆಗ್ತಾ ಇದೆ ಸೊ ಎಂಟಿ ಬಿ ನಾಗರಾಜ ಅಥವಾ ಶರದ್ ಬಚ್ಚೇಗೌಡನ ನೋಡ ಮತದಾರರು ಏನ್ ಮಾಡ್ತಾರೆ ಹೊಸಕೋಟೆ ಬುದ್ಧಿವಂತ ಮತದಾರರು ಯಾರಿಗೆ ಮತ ಆಗ್ತಾರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ನಾವು ಪದೇ ಪದೇ ಹೇಳ್ತಿರ್ತೀವಿ ವ್ಯಕ್ತಿಗಳನ್ನ ನೋಡಿ ವೋಟ್ ಹಾಕಿ ಅಂತ ಇನ್ನೂ ಇಂಡಿಪೆಂಡೆಂಟ್ ಒಂದು ಹತ್ತು ಜನ ಇರಬಹುದು ಬಟ್ ಇಬ್ಬರು ನಡುವೆ ಫೈಟ್ ಶರದ್ ಬಚ್ಚೇಗೌಡ ವರ್ಸಸ್ ಎಂಟಿ ಬಿ ನಾಗರಾಜ್ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವು ಆಗಿದ್ರೆ ಹೊಸಕೋಟೆ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ಬಿತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಕಳಕಳಿ ಹೌದು ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಪಕ್ಷವನ್ನ ಬಿಡಿ ಜಾತಿಯನ್ನ ಬಿಟ್ಬಿಡಿ ವ್ಯಕ್ತಿಯನ್ನ ನೋಡಿ ಆ ವ್ಯಕ್ತಿ ನಿಜಕ್ಕೂ ಕೂಡ ನಿಮ್ಮ ನಡುವೆ ಇದ್ದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರ ಸೂಕ್ತ ವ್ಯಕ್ತಿ ಆಗ್ತಾರ ಸೂಕ್ತ ಶಾಸಕರಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ದುಡಿತಾರ ಅಂತ ವಿಧಾನಸೌಧ ಮೆಟ್ಲ ಹತ್ತುವಂತೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಧ್ವನಿ